ನಮ್ಮ ಹೊಸದುರ್ಗದ ರೈತರಾದ ಅನಿಲ್ ಕುಮಾರ್ ಅವರು ನಮ್ಮ ಸ್ಯಾಂಡಲ್ವುಡ್ ಸೊಸೈಟಿಯಿಂದ ಗಿಡಗಳನ್ನ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಅವರು ಸುಮಾರು ಒಂದು 360 ಗಿಡಗಳನ್ನ ತಗೊಂಡು ಹೋಗ್ತಾ ಇದ್ದಾರೆ. Sandalwood plant transportation loading is going on now. Sandalwood Society's nursery today. ಚಂದ್ರಶೇಖರ್ ಸರ್ ಮಲ್ಲೇಶ್ವರಂ ಆಫೀಸಲ್ಲಿ ಫೋನ್ ಮಾಡಿದ್ರು, ರೈತರು ಬನ್ನಿ ಅಂತ. ಅದಕ್ಕೆ ಒಂದು ಇನ್ಸ್ಟಿಟ್ಯೂಟ್ ಟ್ರೈನಿಂಗ್ ಅನೌನ್ಸ್ ಮಾಡಿದೀವಿ, ಬನ್ನಿ ಪಾರ್ಟಿಸಿಪೇಟ್ ಮಾಡಿ ಇನ್ಫಾರ್ಮೇಶನ್ ತಿಳ್ಕೊಳ್ಳಿ, ಇಷ್ಟ ಆದರೆ ಬೆಳೀರಿ ಅಂತ ಎಲ್ಲ ಹೇಳಿದರು. ಅದಕ್ಕೆ ಅವರು ಮಾತಿ ಬಂದ್ಬಿಟ್ಟು ಒಂದ್ಸಲ 25 ಅಟೆಂಡ್ ಮಾಡಿದ್ವಿ ಫೆಬ್ರವರಿಯಲ್ಲಿ. ಅಲ್ಲಿ ತುಂಬ ನನ್ನಂತ ತುಂಬ ಜನ ಬೆಳೆದಿರೋರು ಬಂದಿದ್ರು, ಹೊಸ ಬೆಳೆಯೋರು ಬಂದಿದ್ರು. ತುಂಬ ಟ್ರೈನಿಂಗ್ ಚೆನ್ನಾಗಿತ್ತು. ಅಲ್ಲಿ ಯಾವ ಥರ ಬೆಳೆಯೋದು, ಅದನ್ನ ಫೆಸಿಲಿಟಿ ಏನು, ಮುಂದೆ ಯಾವ ಥರ ಲೋನು, ಪ್ರತಿಯೊಂದು ಎಲ್ಲ ಇನ್ಫಾರ್ಮೇಶನ್ನು ಸಿಕ್ತು. ಅವಾಗ ಅದು ಟ್ರೈನಿಂಗ್ ಅಟೆಂಡ್ ಮಾಡೋಕ್ಕೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು ನನಗೆ. ಬೆಳಿಬೇಕು, ಮಾಡ್ಬೇಕು, ಲಾಂಗ್ ಪೀರಿಯಡ್ ಆದರೂ ಮುಂದೆ ಫ್ಯೂಚರ್ ಅನುಕೂಲ ಐತೆ ಅಂತ ಒಂದು ಇಟ್ಕೊಂಡು ಅಟೆಂಡ್ ಮಾಡಿ ವಾಪಸ್ ಬಂದು ಊರಲ್ಲಿ ಮನೆ ಹತ್ರ ಮಾತಾಡಿದೆ, ಆಯಿತು ಮಾಡು ಅಂತ ಹೇಳಿದರು. ಅವಾಗ ಚಂದ್ರಶೇಖರ್ ಸರ್ ಲಾಸ್ಟ್ ಮಂತ್ ಕಾಲ್ ಮಾಡಿದೆ, ಹಿಂಗೆ ಗಿಡ ಬೇಕು. ಅದಕ್ಕೆ ಅವರು ಹೇಳಿದ್ರು ಬೇರೆ ಕಡೆ ಎಲ್ಲ ಬೇಡ, ಇದು ನಾವೇ ಸೊಸೈಟಿಯಿಂದನೇ ಗಿಡ ಪ್ರೊವೈಡ್ ಮಾಡ್ತಿದ್ವಿ, ಇಲ್ಲೇ ಬಂದು ತಗೊಳ್ಳಿ, ತುಂಬ ಆಟ ಊಟ ಎಲ್ಲ ಇರುತ್ತೆ, ಬಂದು ಅದೇನು ಮಾತಾಡ್ಕೊ ತಗೊಂಡೋಗ್ರಿ. ಅದಕ್ಕೆ ಲಾಸ್ಟ್ ವೀಕ್ ಕಾಲ್ ಮಾಡಿದಾಗ ಆಯ್ತು ಗಿಡ ಸಿಗ್ತದವೆ, ಬಂದು ತಗೊಂಡೋಗು ಅಂತ ಹೇಳಿದ್ಕೆ ಊರಲ್ಲಿ ಇವಾಗ ಎಲ್ಲ ಗುಂಡಿ ತಗಿಸಿ ಅಲ್ಲ 10x10x ಅಳತೆ ಮಾಡಿ ಗುಂಡಿ ತಗಿಸಿದ್ದೀನಿ. ಇವಾಗ ಇವತ್ತು ತಗೊಂಡು ಹೋಗ್ತಾ ಇದೀನಿ ಇವತ್ತು ವಸ್ತ್ರಕ್ಕೆ, ನಾಳೆ ಹೋಗಿ ನಾಟಿ ಮಾಡ್ತೀನಿ. ನಾಟಿ ಮಾಡಿ ಪ್ರತಿಯೊಂದು ಗೊಬ್ಬರ ಹಾಕಿದ್ದೀನಿ, ಬೇವಿನ ಹಿಂಡಿ ಎಲ್ಲ ಹಾಕಿ ಎಲ್ಲ ರೆಡಿ ಮಾಡಿದ್ದೀನಿ ಸರ್. ಒಂದು ವಾರ ಆಯಿತು, ಮೊನ್ನೆ ಮಳೆ ಬಂದಿತ್ತು, ಚೆನ್ನಾಗಿದೆ. ಇವಾಗ ಬೆಳಿಗ್ಗೆ ನಾಟಿ ಮಾಡ್ತೀನಿ. ಪ್ರತಿಯೊಂದು ಇನ್ಫಾರ್ಮೇಶನ್ ಚಂದ್ರಶೇಖರ್ ಸರ್ ನನಗೆ ತೃಪ್ತಿ ಆ ಥರ ಕೊಟ್ಟಿದ್ದಾರೆ. ಅವ್ರು ಇವಾಗ ಅವ್ರು ಏನು ಹೇಳ್ತಾರೋ ಅವ್ರು ಆ ಥರ ನಿರ್ದೇಶನದಲ್ಲಿ ನಾನು ಗಿಡ ಬೆಳೆಸ್ಕೊಂತ ಕಂಟಿನ್ಯೂ ಮಾಡ್ಕೊಂತೆ. ಆ ಮಾರ್ಗದರ್ಶನ ಏನು ಆ ಥರ ಬೆಳಿತೀನಿ ಸರ್. ಎಷ್ಟು ಗಿಡಗಳು ತಗೊಂಡೋಗ್ತಾ ಇದ್ದೀನಿ? 360 ಸಸಿ ತಗೊಂಡೋಗ್ತಾಯಿದ್ದೀನಿ ಸರ್. ಇಲ್ಲಿಂದ ನಿಮಗೆ ಕ್ವಾಲಿಟಿ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತಾ? ಗಿಡ ಚೆನ್ನಾಗಿದೆ ಸರ್, ಚೆನ್ನಾಗಿದೆ, ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ. ಬೆಳಿಗ್ಗೆ ಓದ್ಕೊಳ್ಳಿ, ಇವತ್ತು ಓದ್ಕೊಳ್ಳಿ, ಸಂಜೆ ಆಗುತ್ತೆ ಹೋಗೋಕ್ಕೆ, ಬೆಳಿಗ್ಗೆ ನಾಟಿ ಮಾಡ್ತೀವಿ ಸರ್. ನಾಳೆ ಮುಗಿದೋಗುತ್ತೆ? ನಾಳೆ ಸಂಜೆ ಅಷ್ಟೇ ಮುಗಿಯುತ್ತೆ ಸರ್. ಓಕೆ, ಆದಷ್ಟು ಬೇಗ ಒಳ್ಳೆ ನ್ಯೂಸ್ ಕೊಡಿ. ಆಲ್ ದ ಬೆಸ್ಟ್ ಫಾರ್ ಯು. ಆಯ್ತು ಸರ್. ನಾನು ಚಂದ್ರಶೇಖರ್ ಅವರು ಫೋನ್ ಮಾಡಿ ಇನ್ಫಾರ್ಮ್ ಮಾಡಿ.